भाई कस्टमर्स काफी दिनों से यार पूछ रहे हैं i9 13 जनरेशन का प्राइस क्या है, 13 जनरेशन का क्या है। एक्चुअली 13 जनरेशन का इतना डिमांड है कि यार मेटल आते ही आउट ऑफ स्टॉक हो गया, अभी रेट्स भी काफी हाई है। लेकिन मैंने अभी कस्टमर को दिया है i9 13 900K और पावर सप्लाई, सो ओवरऑल दिया है भाई 70,400। इसमें यार 1,000 रुपया तो हमारा मार्जिन ही रहता है, बस उतना ही है। ये प्रोसेसर भाई ने अपग्रेड किया है और भाई का फीडबैक अभी कनाडा में पूछेंगे। इस तरफ आ जाइए भैया। हाय ब्रो, निम्न हेसर ना? सुनील कुमार। सुनील कुमार सर, निम्गो ಎಲ್ಲಿಂದ ನೀವು ಬಂದಿರೋದು? ಚಿಕ್ಕಮಂಗಳೂರು। ಬ್ರೋ ನಿಮ್ಗೆ ಒಂದು ಮಾತು ಹೇಳ್ತೀನಿ, i9 13 ಜನರೇಷನ್ ಅಷ್ಟು ಕಾಸ್ಟ್ಲಿ ಪ್ರೊಸೆಸರ್ ಏನಕ್ಕೆ ತಗೊಂಡಿದ್ದ? ಅಂದ್ರೆ ಅದು ಸ್ವಲ್ಪ ಅಂದ್ರೆ ಫ್ಯೂಚರ್ ಪ್ಲಾನಿಗೆ ಅಂತ, ಮುಂದೆ ನಾವೊಂದು 10-15 ಇಯರ್ ಚೇಂಜ್ ಮಾಡಲ್ಲ, ಒನ್ ಟೈಮ್ ಅಲ್ಲ, ಅಲ್ಲಿವರೆಗೂ ಹ್ಯಾಂಗೇನು ಆಗಬಾರ್ದು ಅಂತ. ಓಕೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಇದೆಲ್ಲ ಗೇಮ್ ಆಡ್ತೀರಾ ಏನ್ ಮಾಡ್ತೀರಾ? ಇಲ್ಲ, ವಿಡಿಯೋ ಎಡಿಟಿಂಗ್. ಗೇಮ್ ಅಂದ್ರೆ ಯಾವತ್ತೋ ಒಂದು ಖಾಲಿ ಟೈಮ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಕೋಡಿಂಗ್. ಓಕೆ, ಸೊ ನಿಮ್ ಅಂಗಡಿ ಬಗ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ ಅಂಗಡಿ ಬಗ್ಗೆ ನಿಮ್ದು ಹೆಸರು ಇದು ಯೂಟ್ಯೂಬ್ ಇದೆಯಲ್ಲ ಚಾನಲ್, ಅದ್ರಿಂದ ಗೊತ್ತಾಗಿತ್ತು. ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡಿದ್ರ? ಸೊ ತುಂಬಾ ಥ್ಯಾಂಕ್ಸ್ ಸರ್ ನಮ್ಮ ಅಂಗಡಿಗೆ ನೀವು ವಿಸಿಟ್ ಮಾಡಿರೋದಕ್ಕೂ. ಅಂಡ್ ಸರ್ ನೀವು ಎಷ್ಟು ತಿಂಗಳಿಂದ ಕೇಳ್ತಾ ಇದ್ರ ಐಟಮ್ ಬಗ್ಗೆ? 2 ಮಂತ್ಸ್ ಇಂದ ಬರೀ ಕೇಳ್ತಾ ಇದ್ರ, ಬಟ್ ಫೈನಲ್ ಆಗಿ ಕೊನೆಯಾಗಿ ಇವತ್ತು ನಿಮ್ ಡ್ರೀಮ್ ಪ್ರಾಡಕ್ಟ್ ನೀವು ಬೈ ಮಾಡಿದ್ರ. ನಮ್ ಪ್ರೈಸಸ್ ಎಲ್ಲ ಹೆಂಗಿತ್ತು ಸರ್ ನೀವು ಕೇಳುವಾಗ, ಮುಂಚೆ ಕೇಳುವಾಗ? ಓಕೆ, ಅಂಡ್ ಈಗ ನೀವು ಗ್ರಾಫಿಕ್ ಕಾರ್ಡ್ ತಗೊಳ್ತಾ ಇಲ್ಲ, ಬರೀ 2 ಐಟಮ್ ತಗೊಂಡಿದ್ರ, ಒಂದ್ ಪವರ್ ಸಪ್ಲೈ, ಒಂದ್ ಪ್ರೊಸೆಸರ್, ಪಾರ್ಟ್ ಪಾರ್ಟ್ ಆಗಿ ನೀವು ಅಪ್ಗ್ರೇಡ್ ಮಾಡ್ತೀರಾ, ಕರೆಕ್ಟ್? ಸೊ ನಿಮ್ ಕಡೆಯಿಂದ ಏನಾದ್ರೂ ಫೀಡ್ಬ್ಯಾಕ್ ಕೊಡೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಅಂಗಡಿ ಬಗ್ಗೆ? ಇಲ್ಲಿ ಒಳ್ಳೆ ಅಂದ್ರೆ ಎಲ್ಲಾ ಚೆನ್ನಾಗಿದೆ, ತಗೊಂಬೋದು ಎಲ್ಲರೂ. ಓಕೆ ಸರ್, ಬಹಳ ಧನ್ಯವಾದ. ಸೊ ತುಂಬಾ ಥ್ಯಾಂಕ್ಸ್ ನಮ್ಮ ಅಂಗಡಿ ಬಂದಿರೋದು. ಸೊ ಭಾಯ್ ಸಿಂಪಲ್ ಆಗಿ ಕಸ್ಟಮರ್ ನೆ ಬೋಲಾ, ಯಾರ್ ಮೇರೆಗೂ ಏಕ್ ಏಕ್ ಪಾರ್ಟ್ ಕರ್ಕೆ ಅಪ್ಗ್ರೇಡ್ ಕರ್ ರಹಾ ಹೂ, 4080 ಜೈಸಾ ಗ್ರಾಫಿಕ್ ಕಾರ್ಡ್ ಇನ್ ಅಪ್ಕಮಿಂಗ್ ಡೇಸ್ ಮೇ ಅಪ್ಗ್ರೇಡ್ ಕರ್ ದೂಂಗಾ, ಅಭಿ ಮೇನೆ ಪ್ರೊಸೆಸರ್ ಔರ್ SMPS ಬೈ ಕರ್ ಲಿಯಾ, ತೋ ಆಪ್ಕೋ ಭಿ ಬೈ ಕರ್ನಾ ಹೈ, ಡಿಸ್ಕ್ರಿಪ್ಷನ್ ಪೆ ಲೊಕೇಶನ್ ಹೈ, ನಂಬರ್ ಹೈ, ಕಾಂಟೆಕ್ಟ್ ಕರ್ ಸಕ್ತೆ ಹೋ.